ವೀಕ್ಷಕರೇ ನಮಸ್ಕಾರ ಎಲ್ರಿಗೂ ಈ ದಿನ ಮನಿ ಮ್ಯಾಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ನಾವಿವತ್ತು ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದೇನು ಅಂದರೆ, ಹೂಡಿಕೆ ಮಾಡೋದಕ್ಕೆ ಮ್ಯೂಚುವಲ್ ಫಂಡ್ ಉತ್ತಮ ಆಯ್ಕೆನಾ ಅಥವಾ ಸ್ಟಾಕ್ ಮಾರ್ಕೆಟ್ ಉತ್ತಮ ಆಯ್ಕೆನಾ, ಇವುಗಳ ನಡುವೆ ಇರತಕ್ಕಂಥ ವ್ಯತ್ಯಾಸಗಳೇನು, ಯಾವುದು ಹೂಡಿಕೆದಾರರಿಗೆ ಹೆಚ್ಚು ಅನುಕೂಲ, ಈ ಎಲ್ಲ ವಿಷಯಗಳ ಬಗ್ಗೆ ಬಹುತೇಕರಿಗೆ ಕೆಲವು ಗೊಂದಲಗಳಂತೂ ಇದ್ದೇ ಇರುತ್ತೆ. ಹಾಗಾಗಿ ಈ ವಿಷಯಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿಸ್ಕೊಡೋದಕ್ಕೆ ನಾಲೆಡ್ಜ್ಬೆಲ್ ಅಕಾಡೆಮಿಯ ಸಂಸ್ಥಾಪಕರಾಗಿರ್ತಕ್ಕಂಥ ವಿನೋದ್ ತಂತ್ರಿ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಕಳೆದ 22 ವರ್ಷಗಳಿಂದ ಇನ್ವೆಸ್ಟ್ಮೆಂಟ್ ಇಂಡಸ್ಟ್ರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗಾಗಲೇ ನಾವು ಕೆಲವು ವಿಡಿಯೋಗಳನ್ನು ಮಾಡಿದ್ದೀವಿ. ಮೊದಲೇ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಮತ್ತು ಮ್ಯೂಚುವಲ್ ಫಂಡ್ ಅಂದರೆ ಏನು, ಹಾಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ NSE ಮತ್ತು BSE ಇವೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ಈಗ ಏನಾದರೂ ಹೊಸದಾಗಿ ಇನ್ವೆಸ್ಟ್ ಮಾಡಬೇಕು ಅಂತ ಬಯಸಿದರೆ ಕೆಲವರು, ಅವರು ಸ್ಟಾಕ್ ಮಾರ್ಕೆಟ್ಗೆ ಮೊದಲು ಬರಬೇಕಾ ಅಥವಾ ಮ್ಯೂಚುವಲ್ ಫಂಡಿಗೆ ಬರಬೇಕಾ, ಯಾವುದು ಉತ್ತಮ ಆಯ್ಕೆ ಅಂತ ಅನ್ಸತ್ತೆ ಸರ್? ಸೊ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆತಂದಕ್ಕೆ ಧನ್ಯವಾದ. ಸೊ ಫಸ್ಟ್ ಏನು ಅಂತೇಳಿದ್ರೆ, ಸ್ಟಾಕ್ ಮಾರ್ಕೆಟ್ಗೆ ಹೋಗಬೇಕಾ ಅವರು ಅಥವಾ ಡೈರೆಕ್ಟ್ಲಿ ಮ್ಯೂಚುವಲ್ ಫಂಡ್ಸಿಗೆ ಹೋಗಬೇಕಾ ಅಂತ ಹೇಳೋದು ಪ್ರಶ್ನೆ. ಬಟ್ ಇದಕ್ಕಿಂತ ಮುಂಚೆ ನಮ್ಮ ವೀಕ್ಷಕರು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂತೇಳಿದ್ರೆ, ಡೈರೆಕ್ಟ್ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಮತ್ತು ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು, ಒಂದು ಸ್ವಲ್ಪ ನಾನು ರಿವಿಷನ್ ಮಾಡ್ತೀನಿ ಲಾಸ್ಟ್ ವೀಡಿಯೋ ನೋಡಿ. ಬಟ್ ಸ್ವಲ್ಪ ನಾವು ನೋಡೋದಾದರೆ, ಸೊ ಸ್ಟಾಕ್ ಮಾರ್ಕೆಟ್ ಅಂತೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಮತ್ತು ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ. ಸೊ ಸ್ಟಾರ್ಟ್ ಮಾಡಿದಾಗ ನೀವು ಹೇಳ್ತೀರಾ ನನಗೆ, ಸರ್ ನನ್ನ ಒಟ್ಟಿಗೆ ನೀವು ಪಾರ್ಟ್ನರ್ ಆಗಿ ಬನ್ನಿ ಅಂಥೇಳಿ. ಸೊ ನಾವು ಪಾರ್ಟ್ನರ್ ಆಗಿ ಬರ್ತೀವಿ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಆದರೆ, ಸಿ ನಾವು ನಿನ್ನೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ವಿ, ಏನು 5,500 ಕಂಪ್ನಿಗಳಿದ್ದಾವೆ ಅಂಥೇಳಿ. ಅದು 5,500 ಕಂಪ್ನಿಗಳಲ್ಲಿ ನೀವು ಯಾವುದಾದ್ರೂ ಒಂದು ಕಂಪ್ನಿಯಲ್ಲಿ ನೀವು ಶೇರ್ಸ್ ಬೈ ಮಾಡ್ತಾ ಇದ್ದೀರಾ ಆದರೆ, ನೀವು ಆ ಕಂಪನಿಯ ಓನರ್ ಆಗ್ತೀರಾ. ಎಷ್ಟು ಆ ಒಂದು ಶೇರ್ ಎಷ್ಟಿದೆ, ಆ ಒಂದು ಸಹಭಾಗಿತ್ವ ಅಂತ ಏನು ಹೇಳ್ತೀವಿ, ಶೇರ್ಸ್ ಅಂತ ಏನಿದೆ, ಆ ಶೇರ್ ಎಷ್ಟಿದೆ ಅಷ್ಟು ಪ್ರಪೋರ್ಷನಲ್ಲಿ ನೀವು ಓನರ್ ಆಗ್ತೀರಾ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೀವು ಇನ್ಫೋಸಿಸ್ ಕಂಪನಿಯ ಒಂದು ಶೇರ್ ಬೈ ಮಾಡಿದ್ದೀರಾ ಆದರೆ, ನೀವು ಇನ್ಫೋಸಿಸ್ ಕಂಪನಿಯ ಆ ಒಂದು ಶೇರ್ ಅಷ್ಟು ಓನರ್ ಆಗಿರ್ತೀರಾ. ಓಕೆ, ಸೊ ಇದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ನಾನು ನಿಮ್ಗೆ ಹೇಳಿದೆ, ನಾನು ನೀವು ಪಾರ್ಟ್ನರ್ಶಿಪ್ಪಲ್ಲಿ ಇದ್ದೀವಿ, ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತೇಳಿ. ಸೇಮ್ ಇದು ಶೇರ್ ಬೈ ಮಾಡ್ದಂಗೆ. ಸೊ ಈಗ ನಾವು ಪಾರ್ಟ್ನರ್ಶಿಪ್ಪಲ್ಲಿ ಇರಬೇಕಾದ್ರೆ, ನಿಮಗೆ ಈ ಒಂದು ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಆದರೆ ನಾವು ಪಾರ್ಟ್ನರ್ಸ್ ಆಗಿ ಶೇರ್ ಮಾಡ್ಕೊಳ್ತೀವಿ. ಹಾಗೇ ಇದೇ ಬಿಸ್ನೆಸ್ಸಲ್ಲಿ ನಮಗೆ ಪ್ರಾಫಿಟ್ ಆಗಲಿಲ್ಲ ಅಂತಾದ್ರೂ ನಾವು ಶೇರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಒಂದು ಮೆಂಟಾಲಿಟಿ ಫಸ್ಟ್ ನಾವು ಶೇರ್ ಹೋಲ್ಡರ್ಸ್ ಆಗಿರಬೇಕಾದ್ರೆ, ಸ್ಟಾಕ್ ಮಾರ್ಕೆಟಿಸಲ್ಲಿ ಹೋಗಬೇಕಾದ್ರೆ ಇರಬೇಕು. ಯಾಕಂದರೆ ಶೇರ್ ಮಾರ್ಕೆಟಲ್ಲಿ ತುಂಬ ಜನ ಫಿಕ್ಸೆಡ್ ಡೆಪಾಸಿಟ್ ಮೆಂಟಾಲಿಟಿ ಇಟ್ಕೊಂಡು ಬರ್ತಾರೆ. ಓಕೆ, ಲಾಸ್ಟ್ ಇಯರ್ 20% ಕೊಟ್ಟಿದೆಯಂತೆ, ನೆಕ್ಸ್ಟ್ ಇಯರು 20% ಕೊಡುತ್ತೆ ಅಂತೇಳಿ. ಸೊ ಅದು ಫಸ್ಟ್ ಅದು ಇರಬಾರ್ದು. ಸೊ ಅದು ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿದ್ರೆ ಓನರ್ಶಿಪ್ ಅಂದರೆ ಗ್ಯಾರಂಟಿ ರಿಟರ್ನ್ ಸಿಗುತ್ತೆ ಅಂದ್ಕೊಂಡು ಬರಬಾರ್ದು. ಇಲ್ಲ, ಈಗ ನಾವು ಬಿಸ್ನೆಸ್ ಮಾಡಿದ್ರೆ ಗ್ಯಾರಂಟಿಡ್ ರಿಟರ್ನ್ ಸಿಗುತ್ತೆ ನಮಗೆ? ಇಲ್ಲ. ಸೊ ಹಾಗೇ ಇದು ನಾವು ಬಿಸ್ನೆಸ್ ಮಾಡ್ದಂಗೆ ಒಂದು ಶೇರಲ್ಲಿ ಒಂದು ಕಂಪ್ನಿಯಲ್ಲಿ ಒಂದು ಭಾಗಿತ್ವ ತಗೋತೀವಿ, ಶೇರ್ಸ್ ತಗೋತೀವಿ. ಸೊ ಆ ಕಂಪ್ನಿ ಚೆನ್ನಾಗಿರಬೇಕು ಅದು ನೋಡ್ಕೋಬೇಕು ಫಸ್ಟ್. ಓಕೆ, ನಾನು ನಿಮ್ಮೊಟ್ಟಿಗೆ ಪಾರ್ಟ್ನರ್ಶಿಪ್ ಮಾಡಬೇಕಾದ್ರೆ ನೀವು ನನಗೆ ಪಾರ್ಟ್ನರ್ಶಿಪ್ಪಲ್ಲಿ ನಿಮ್ಮ ಬಿಸ್ನೆಸ್ ಚೆನ್ನಾಗಿದೆಯಾ ಇಲ್ವ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಓಕೆ, ಸೆಕೆಂಡ್, ನೀವು ಪ್ರಾಫಿಟ್ ಆದರೆ ನಂಗೆ ಶೇರ್ ಮಾಡ್ತೀರಾ ಇಲ್ವಾ ಅಂತ ಹೇಳಬೇಕು, ನೋಡಬೇಕು. ಸೊ ಓಕೆ, ನನ್ನ ದುಡ್ಡು ಅದು. ಸೊ ಇದನ್ನು ಫಸ್ಟ್ ನೋಡ್ಕೋಬೇಕು. ಸೆಕೆಂಡ್ ಏನು ಅಂತ ಹೇಳಿದ್ರೆ, ನಿಮಗೆ ಶೇರ್ಸ್ ಶೇರ್ ಮಾರ್ಕೆಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಆ ಕಂಪ್ನಿಯಿದ್ದು ಒಂದು ವೋಟಿಂಗ್ ರೈಟ್ಸ್ ಅಂತ ಸಿಗುತ್ತೆ. ಓಕೆ, ಸೊ ಸಣ್ಣ ಇನ್ವೆಸ್ಟರ್ಸಿಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ಬೋದು, ಬಟ್ ವೋಟಿಂಗ್ ರೈಟ್ಸ್ ಅಂತ ಸಿಗುತ್ತೆ. ಅಂತೇಳಿದ್ರೆ ಆ ಕಂಪ್ನಿ ಏನಾದರೂ ಡಿಸಿಷನ್ ತೊಗೋಬೇಕಾದ್ರೆ ಅಥವಾ ಅವ್ರದ್ದು ಏನಾದರೂ ಒಂದು ಕ್ವಾರ್ಟರ್ಲಿ ಮೀಟಿಂಗ್ ಏನಾದರೂ ಇದ್ರೂ ನಿಮಗೊಂದು ಇಂಟಿಮೇಷನ್ ಬರುತ್ತೆ, ನೀವು ವೋಟ್ ಮಾಡ್ಬೋದು. ಓಕೆ, ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನೀವು ಸ್ಟಾಕ್ ಮಾರ್ಕೆಟಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಆದರೆ ನಿಮಗೆ ಡಿಮ್ಯಾಟ್ ಅಕೌಂಟು ಟ್ರೇಡಿಂಗ್ ಅಕೌಂಟು ಓಪನ್ ಮಾಡಬೇಕಾಗುತ್ತೆ. ಸೊ ಡಿಮ್ಯಾಟ್ ಅಕೌಂಟ್ ಟ್ರೇಡಿಂಗ್ ಅಕೌಂಟ್ ಇಲ್ಲದೆ ದಯವಿಟ್ಟು ನೀವು ಯಾವುದೇ ಒಂದು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ಗೆ ಮಾಡಲಿಕ್ಕೆ ಹೋಗಬೇಡಿ. ಸೊ ಸ್ಟಾಕ್ ಮಾರ್ಕೆಟ್ ಆ ಡಿಮ್ಯಾಟ್ ಅಕೌಂಟ್ ನಿಮ್ಮ ಹೆಸರಲ್ಲೇ ಇರಬೇಕು, ಅದಕ್ಕೊಂದು KYC ಅಂತ ಮಾಡ್ತಾರೆ. ಸೊ KYC ಆಗಿರಬೇಕು. ಸೊ ಒಂದ್ಸಲ ನೀವು ಶೇರ್ ಮಾರ್ಕೆಟಿಗೆ ಎಂಟ್ರಿ ಆದ ಮೇಲೆ ನಿಮಗೆ ಅಲ್ಲಿ ಕಾಣುತ್ತೆ ಲೈವ್ ಸ್ಟಾಕ್ ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್, ಶೇರ್ ಪ್ರೈಸ್ ಎಷ್ಟಾಯಿತು, ಹೆಚ್ಚಾಯಿತಾ, ಕಡಿಮೆ ಆಯಿತಾ, ಇದಕ್ಕೆಲ್ಲ ಗೊತ್ತಾಗುತ್ತೆ. ಸೊ ಇದು ಒಂದು ಶೇರ್ ಮಾರ್ಕೆಟ್ನ ವಿಷಯ. ಸೊ ನಾವು ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಸರ್ ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು ಅಂತೇಳಿ. ಸೊ ನನಗೆ ಫಾರ್ ಎಕ್ಸಾಂಪಲ್ ನಾವು ಡಿಸ್ಕಸ್ ಮಾಡಿದ್ವಿ 5,500 ಪ್ಲಸ್ ಕಂಪನಿಗಳಿದ್ದಾವೆ ಅಂಥೇಳಿ. ಸೊ ನನ್ನ ಹತ್ರ ಇರೋ ಒಂದು ಅಲ್ಪ ಸ್ವಲ್ಪ ದುಡ್ಡು ಏನಿದೆ ಅದನ್ನು ನನಗೆ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಬೇಕು, ಆದರೆ ಎಲ್ಲಿ ಹೂಡಿಕೆ ಮಾಡಬೇಕು ಗೊತ್ತಿಲ್ಲ. ಯಾಕೆಂದರೆ ಅಲ್ಲಿ ಹೋದರೆ
5,000 ಕಂಪ್ನಿಗಳಿದ್ದಾವೆ, ಅದರಲ್ಲಿ ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು, ಯಾವ್ದು ಸರಿ ಇದೆ, ಯಾವ್ದು ಪ್ರಾಫಿಟ್ ಕೊಡ್ಬೋದು ನಂಗೆ ಗೊತ್ತಿಲ್ಲ. ಸೊ ಅಂಥವರಿಗೆ ಏನಿದೆ ಮ್ಯೂಚುವಲ್ ಫಂಡ್ಸ್ ಅಂತ ಒಂದಿದೆ. ಸೊ ಇದೇನು, ಅವರಿಗೆ ಸೆಬಿಯಿಂದ, ಸೆಕ್ಯುರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದಿಂದ ಲೈಸೆನ್ಸ್ ಸಿಗುತ್ತೆ ಟು ಕಲೆಕ್ಟ್ ಮನಿ. ಪಬ್ಲಿಕಲ್ಲಿ ದುಡ್ಡು ಕಲೆಕ್ಟ್ ಮಾಡೋಗಿ ಒಂದು ಲೈಸೆನ್ಸ್ ಬೇಕು. ಸೊ ಅದನ್ನು ಅವರಿಗೆ ಇರುತ್ತೆ ಅವ್ರ ಹತ್ರ ಲೈಸೆನ್ಸ್. ಸೊ ಅವ್ರೇನು ಮಾಡ್ತಾರೆ, ಪಬ್ಲಿಕ್ ಹತ್ರ ಇನ್ವೆಸ್ಟ್ಮೆಂಟ್ಸ್ ತಗೋತಾರೆ, ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಮನಸ್ಸಿದ್ದವರು ಅವರು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಮ್ಯೂಚುವಲ್ ಫಂಡ್ ಕಂಪನಿ, ಮ್ಯೂಚುವಲ್ ಫಂಡ್ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಓಕೆ, ನಾವು ಮ್ಯೂಚುವಲ್ ಫಂಡ್ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಹೇಳಿದ್ರೆ, ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಬೇರೆ 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 ಸ್ಕೀಮ್ಸ್ ಲಾಂಚ್ ಮಾಡ್ತಾರೆ. ಈಕ್ವಿಟೀಸ್ ಸ್ಕೀಮ್ಸ್, ಬಾಂಡ್ ಸ್ಕೀಮ್ಸ್, ಹೈಬ್ರಿಡ್ ಸ್ಕೀಮ್ಸ್, ಗೋಲ್ಡ್ ಫಂಡ್, ಹೀಗೆ ಸ್ಕೀಮ್ಸ್ ಇರುತ್ತೆ, ಬೇರೆ ಬೇರೆ ಸ್ಕೀಮ್ಸ್ ಇರುತ್ತೆ. ಸೊ ಈಕ್ವಿಟಿಯಲ್ಲಿ ಶೇರ್ ಮಾರ್ಕೆಟ್ ರಿಲೇಟೆಡ್ ಅಲ್ಲೇನೂ ಅಲ್ಲೂ ಬೇರೆ ಬೇರೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಅಂತ ಇದೆ. ಸೊ ಇದ್ರ ಬಗ್ಗೆ ನಾವು ಮುಂದೆ ಮಾತಾಡೋಣ. ಬಟ್ ಈ ಒಂದು ಶೇರ್ಸ್ಗಳಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈ ಕಲೆಕ್ಟ್ ಮಾಡಿದ ದುಡ್ಡನ್ನು ಅಲ್ಲಿ ಫಂಡ್ ಮ್ಯಾನೇಜರ್ಸ್ ಅಂತ ಇರ್ತಾರೆ. ಆ ಫಂಡ್ ಮ್ಯಾನೇಜರ್ಸ್ ಏನು ಮಾಡ್ತಾರೆ, ಎಲ್ಲಿ ಯಾವ ಕಂಪನಿ ಚೆನ್ನಾಗಿದೆ, ಸ್ಟೇಬಲ್ ಆಗಿದೆ, ಯಾವ ಟೈಮು ರೈಟ್ ಟೈಮ ಅಂಥೇಳಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನಿಮಗೆ ಡಿಮ್ಯಾಟ್ ಅಕೌಂಟಿದ್ದು ಅಗತ್ಯ ಅಂತ ಇಲ್ಲ, ಮಾಡ್ಬೋದು ಆದರೆ ಕಂಪಲ್ಸರಿ ಅಂತ ಏನೂ ಇಲ್ಲ. ವಿದೌಟ್ ಡಿಮ್ಯಾಟ್ ಅಕೌಂಟ್ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನಿಮಗೆ ಡಿಮ್ಯಾಟ್ ಅಕೌಂಟ್ ಕಂಪಲ್ಸರಿಲಿ ಬೇಕು. ಓಕೆ, ಒಂದು. ಸೊ ಸೆಕೆಂಡ್ ವಿಷಯ ಏನಂತೇಳಿದ್ರೆ, ನೀವು ಅಲ್ಲಿ ಶೇರ್ ಮಾರ್ಕೆಟಲ್ಲಿ ಶೇರ್ ಪ್ರೈಸಸ್ ನೋಡ್ತೀರಾ, ಶೇರ್ ಪ್ರೈಸ್ ಮೇಲೆ ಹೋಗೋದು ಕೆಳಗೆ ಹೋಗೋದು ಲೈವ್ ಮಾರ್ಕೆಟ್ ನೋಡ್ತೀರಾ. ಮ್ಯೂಚುವಲ್ ಫಂಡ್ಸಲ್ಲಿ ನೀವು ಶೇರ್ ಪ್ರೈಸ್ ನೋಡ್ಲಿಕ್ಕೆ ಆಗೋದಿಲ್ಲ, ನಿಮಗೆ ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಒಂದು ಯೂನಿಟ್, ಮ್ಯೂಚುವಲ್ ಫಂಡ್ಸಲ್ಲಿ ಯೂನಿಟ್ಸ್ ಬಗ್ಗೆ ಮಾತಾಡೋದು, ಶೇರ್ಸ್ ಒಂದು ಶೇರ್ ಅಂತ ಹೇಳ್ತೀವಿ. ಎಲ್ಲಿ? ಸ್ಟಾಕ್ ಮಾರ್ಕೆಟಲ್ಲಿ. ಮ್ಯೂಚುವಲ್ ಫಂಡ್ಸಲ್ಲಿ ಒಂದು ಯೂನಿಟ್ ಅಂತ ಹೇಳ್ತೀವಿ. ಸೊ ಒಂದು ಯೂನಿಟಿದ್ದು ವ್ಯಾಲ್ಯೂ ಎಷ್ಟು, ಪ್ರೈಸ್ ಎಷ್ಟು ನೋಡೋದಾದರೆ ಅದು ನೆಟ್ ಅಸೆಟ್ ವ್ಯಾಲ್ಯೂ. ನಾನು ಬೈ ಮಾಡುವಾಗ 15 ರೂಪಾಯಿದು ಒಂದು ನೆಟ್ ಅಸೆಟ್ ವ್ಯಾಲ್ಯೂದು ಒಂದು ಸ್ಕೀಮ್ ತಗೊಂಡೆ, ನಾನು ಸೇಲ್ ಮಾಡುವಾಗ 25 ರೂಪಾಯಿ ಆಗಿದೆ. ಸೊ ಅದು 10 ರೂಪಾಯಿ ನಂದು ಕ್ಯಾಪಿಟಲ್ ಗೈನ್ ಆಗುತ್ತೆ. ಓಕೆ, ಸೊ ಮ್ಯೂಚುವಲ್ ಫಂಡ್ಸಲ್ಲೂ ಸ್ಟಾಕ್ ಮಾರ್ಕೆಟಲ್ಲೂ ಎರಡರಲ್ಲೂ ಗ್ಯಾರಂಟೀಡ್ ರಿಟರ್ನ್ ಇಲ್ಲ, ಒಂದು. ಓಕೆ, ಆದರೆ ಪಾಸಿಟಿವ್ ಸೈಡ್ ಏನಂತ ಹೇಳಿದ್ರೆ ರಿಟರ್ನ್ಸ್ ತುಂಬ ಚೆನ್ನಾಗಿ ಕೊಟ್ಟಿದೆ. ಅದಕ್ಕೆ ತಕ್ಕಂತೆ ನೀವು ವರ್ಕ್ ಮಾಡ್ಕೊಂಡು ಹೋಗಿದ್ದೀರಾದರೆ ಅದು ನಿಮಗೆ ರಿಟರ್ನ್ಸ್ ಸಿಕ್ಕಿದೆ. ಸೊ ಇದು ಸ್ಟಾಕ್ ಮಾರ್ಕೆಟ್, ಇದು ಮ್ಯೂಚುವಲ್ ಫಂಡ್ಸು. ಓಕೆ, ಸೊ ಹಾಗಾದರೆ ಈಗಷ್ಟೇ ಹೊಸದಾಗಿ ಇನ್ವೆಸ್ಟ್ ಮಾಡಬೇಕು ಅಂತ ಒಂದು ಮೈಂಡ್ಸೆಟ್ಟಲ್ಲಿ ಬರೋರಿಗೆ, ಹೌದು, ಈಗ ಸ್ಟಾಕ್ ಮಾರ್ಕೆಟ್ನಲ್ಲಿ 5,500 ಕಂಪ್ನಿಗಳಿದ್ದಾವೆ, ಯಾವುದು ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಗೊತ್ತಿರಲ್ಲ. ಹಂಗಾಗಿ ಅವರು ಮ್ಯೂಚುವಲ್ ಫಂಡ್ಗೆ ಬಂದರೆ ಅಲ್ಲಿನ ಮ್ಯಾನೇಜರು ಇದನ್ನು ಮ್ಯಾನೇಜ್ ಮಾಡಿ ಕೊಡ್ತಾರೆ ಅಂತ ಹೇಳ್ತೀರಿ. ಹೌದು, ಆದರೆ ಹಂಗಾದರೆ ಇದೇ ಹೆಚ್ಚು ಅನುಕೂಲವ ಮೊದಲನೇದಾಗಿ ಹೂಡಿಕೆ ಮಾಡೋರಿಗೆ ಅಂತ? ಸೊ ಡೆಫಿನೆಟ್ಲಿ ಮೊದಲನೇ ಫಸ್ಟಾಗಿ ಅವರು ಸ್ಟಾಕ್ ಮಾರ್ಕೆಟಿಗೆ ಬರ್ತಾ ಇದ್ದಾರೆ, ಅವ್ರು ಇಷ್ಟುವರೆಗೆ ಐದರ್ ಫಿಕ್ಸೆಡ್ ಡೆಪಾಸಿಟಲ್ಲಿ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರು, ಫಸ್ಟ್ ಟೈಮ್ ಏನೋ ಒಂದು ಟೇಸ್ಟ್ ಮಾಡೋಣ ಅಂತ ಬರ್ತಾ ಇದ್ದಾರೆ ಇಕ್ವಿಟಿ ಮಾರ್ಕೆಟ್ ಅಂತ ಆದರೆ, ಸೊ ಡೆಫಿನೆಟ್ಲಿ ಮ್ಯೂಚುವಲ್ ಫಂಡು ಒಳ್ಳು ಒಂದು ಉತ್ತಮ ವೆಹಿಕಲ್ ಅಂತ ಹೇಳ್ಬೋದು. ಓಕೆ, ಅದು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಿಮಗೆ. ಓಕೆ, ಸೊ ಯಾಕೆ ಇದು ಉತ್ತಮ ಅಂತ ಕೇಳಿದ್ರೆ, ಸೊ ಫಸ್ಟ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಮ್ಯೂಚುವಲ್ ಫಂಡ್ಸಲ್ಲಿ, ಓಕೆ ತುಂಬ ಅಡ್ವಾಂಟೇಜ್ ಇದೆ ಬಟ್ ನಾವು ಇವತ್ತೊಂದು 2-3 ಮಾತ್ರ ಮಾತಾಡೋಣ. ಸೊ ಫಸ್ಟ್ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಅಲ್ಲಿ ಒಂದು ಎಕ್ಸ್ಪರ್ಟ್ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ ಅಂತ ಇರ್ತಾರೆ. ಓಕೆ, ಈ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸುಮಾರು ಒಂದು ಅವರಿಗೆ ಒಂದು 25-30 ವರ್ಷಗಳ ಕಾಲದ್ದು ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ಅವರ ಅಂಡರ್ ಒಂದು ರಿಸರ್ಚ್ ಟೀಮ್ ಇರುತ್ತೆ, ಅವರ ಅಂಡರ್ ಒಂದು ಇನ್ನೂ ಒಂದು ಡೀಲರ್ಸ್ ಅಂತ ಇರ್ತಾರೆ. ಓಕೆ, ಸೊ ಹೀಗೆ ಒಂದು ಟೀಮ್ ಇರುತ್ತೆ ಅವ್ರದ್ದು. ಓಕೆ, ಈ ಟೀಮ್ ಏನು ಮಾಡುತ್ತೆ, ಸೆಬಿ ಗೈಡ್ಲೈನ್ಸ್ ಪ್ರಕಾರನೇ ಕೆಲಸ ಮಾಡುತ್ತೆ. ಓಕೆ, ಸೊ ಇವ್ರ ರೆಗ್ಯುಲೇಟೆಡ್ ಬೈ ಸೆಬಿ ಇವರು. ಮತ್ತು ಇವ್ರದ್ದು ಕೆಲಸ ಏನು ಅಂತ ಹೇಳಿದ್ರೆ, ಯಾವ ಸ್ಟಾಕ್ ತಗೋಬೇಕು, ಯಾವ ಸ್ಟಾಕ್ ಯಾವಾಗ ಸೇಲ್ ಮಾಡಬೇಕು, ಯಾವ ಶೇರ್ಸ್ಗಳನ್ನು ಬೈ ಮಾಡಬೇಕು, ಹೋಲ್ಡ್ ಮಾಡಬೇಕು, ಇದನ್ನೆಲ್ಲ ಅವರು ಡಿಸಿಷನ್ ತಗೊಳ್ತಾರೆ. ಸೊ ಇವರು ಈ ಕಲೆಕ್ಟ್ ಮಾಡಿದ ದುಡ್ಡನ್ನು ಎವ್ರಿ ಒಂದು ಸ್ಕೀಮಿಗೆ ಒಂದು ಇನ್ವೆಸ್ಟ್ಮೆಂಟ್ ಒಬ್ಜೆಕ್ಟಿವ್ ಅಂತ ಇರುತ್ತೆ. ಓಕೆ, ಅದರ ಉದ್ದೇಶ ಅಂತ ಇರುತ್ತೆ, ಆ ಉದ್ದೇಶದ ಪ್ರಕಾರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನಾನು ಆಗಲೇ ಹೇಳಿದೆ, ಸೊ ಸ್ಕೀಮ್ಸಲ್ಲಿ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಡೆಟ್ ಇದೆಲ್ಲ ಇದೆ, ಅದರ ಉದ್ದೇಶ ಒಂದಿರುತ್ತೆ, ಆ ಉದ್ದೇಶದ ಪ್ರಕಾರ ಅವರು ಹೂಡಿಕೆ ಮಾಡಿಸ್ತಾರೆ. ಸೊ ಒಂದು ಮೇಜರ್ ಅಡ್ವಾಂಟೇಜ್ ಏನು, ನನಗೆ ಎಕ್ಸ್ಪರ್ಟ್ ಸಿಗ್ತಾರೆ. ಬಟ್ ಸರ್, ಎಕ್ಸ್ಪರ್ಟ್ ಎಲ್ಲೂ ಸಿಗ್ತಾರೆ, ಆದರೆ ಇದರಲ್ಲಿ ನೋಡಬೇಕಾಗಿರೋದು ಏನು ಅಂತೇಳಿದ್ರೆ, ಸರ್ ನನ್ನ 500 ರೂಪಾಯಿನೂ ಇವರೇ ಎಕ್ಸ್ಪರ್ಟ್ಸು, 30 ವರ್ಷದಿಂದ ಇದ್ದವರು, ಅವರೇ ಮ್ಯಾನೇಜ್ ಮಾಡೋದು. 5 ಕೋಟಿ ಅಥವಾ 5,000 ಕೋಟಿಯನ್ನು ಇವರೇ ಮ್ಯಾನೇಜ್ ಮಾಡೋದು. ಸೊ ಒಂದು ಸಣ್ಣ ಇನ್ವೆಸ್ಟರ್ಸಿಗೆ, ಓಕೆ, ಆ ಒಂದು ಲೆವೆಲಲ್ಲಿ ಎಕ್ಸ್ಪರ್ಟೀಸ್ ಸಿಗೋದು ಕಷ್ಟ.
ಓಕೆ ಓಕೆ ಸೊ ಇದನ್ನು ಒಂದು ನೋಡಬೇಕು. ಮತ್ತು ಇನ್ನೊಂದು, ನಾವು ಯಾವಾಗಲೂ ಒಂದು ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡಬೇಕಾದ್ರೆ ವಾರನ್ ಬಫೆಟ್ ಅಂತ ಹೇಳ್ತೀವಿ, ಒಬ್ಬರು ವೆರಿ ಫೇಮಸ್ ಇನ್ವೆಸ್ಟರ್. ನಾನು ಯಾವಾಗಲೂ ಹೇಳ್ತೀನಿ ಏನು ಅಂತೇಳಿ, ನಮ್ಮ ದೇಶದಲ್ಲೇ ನಮ್ಮ ಫಂಡ್ ಮ್ಯಾನೇಜರ್ಸೇ ಒಂದು 15-20 ಜನ ವಾರನ್ ಬಫೆಟ್ ನಮ್ಮಲ್ಲೇ ಇದ್ದಾರೆ. ಓಕೆ, ತುಂಬ ಒಳ್ಳೆ ರಿಟರ್ನ್ಸ್ ಮಾಡಿಕೊಟ್ಟಿದ್ದಾರೆ. ಒಂದು ಜಸ್ಟ್ ಎಕ್ಸಾಂಪಲ್ ನಾನು ನೋಡ್ತಾ ಇದ್ದೆ, ಒಂದು ಫಂಡ್ 40 ವರ್ಷ 43-44 ವರ್ಷ ಆಗಿರೋ ಫಂಡ್ 19% ಕೊಟ್ಟಿದೆ. ಈಗ 19% ಅಂತೇಳಿ ಯಾರಿಗೆ ಗೊತ್ತಾಗೋದಿಲ್ಲ, ಬಟ್ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿರೋದು ಸುಮಾರು 2.5 ಕೋಟಿ ಆಗಿದೆ ಅದು. ಓಕೆ, ಸೊ ಇವರೇ ವಾರನ್ ಬಫೆಟ್ಸ್ ನನಗೆ ನೀವು ನೋಡೋದಾದ್ರೆ. ಸೊ ಒಂದು ಆ ಎಕ್ಸ್ಪರ್ಟೀಸ್ ನಿಮಗೆ ಸಿಗುತ್ತೆ. ಸೆಕೆಂಡ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಟ್ಯಾಕ್ಸಿದ್ದು ಒಂದು ಅಡ್ವಾಂಟೇಜ್. ಓಕೆ, ಈಗ ಲೇಟೆಸ್ಟ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಏನು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ 1 ವರ್ಷದ ಒಳಗೆ ನೀವು ಇಕ್ವಿಟಿ ಸೇಲ್ ಮಾಡಿದ್ರೆ 20% ಟ್ಯಾಕ್ಸ್ ಬರುತ್ತೆ. ನೀವು ಲಾಂಗ್ ಟರ್ಮ್ 1 ವರ್ಷ ಆದಮೇಲೆ ಸೇಲ್ ಮಾಡಿದ್ರೆ ನಿಮ್ಗೆ 12.5% ಟ್ಯಾಕ್ಸ್ ಬರುತ್ತೆ. ಸೊ ನಿಮ್ಮ ಮುಂಚಿನ ಪ್ರಶ್ನೆಗೆ ಇನ್ನೊಂದು ಎಡಿಷನ್ ಏನು ಅಂತ ಹೇಳಿದ್ರೆ, ಸೊ ಜನರಲಿ ಡೈರೆಕ್ಟ್ಲಿ ಸ್ಟಾಕ್ ಮಾರ್ಕೆಟಿಗೆ ಹೋಗೋರು ಅವರು ಫೈನಲಿ ಅಲ್ಲಿ ನೋಡಿ 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 ಅವ್ರು ಇನ್ವೆಸ್ಟರ್ ಆಗಿ ಹೋದವರು ಟ್ರೇಡರ್ ಆಗಿ ಹೊರಗೆ ಬರ್ತಾರೆ. ಓಕೆ, ಸೊ ಅವರಿಗೆ ಅಲ್ಲಿ ಓಕೆ ಬೈ ಮಾಡಿದೆ ಪ್ರಾಫಿಟಿಗೆ ಹೋಯಿತು ಸೆಲ್ ಮಾಡಿದ್ರು, ಅಥವಾ ಲಾಸಲ್ಲಿ ಹೋಯಿತು ಸೆಲ್ ಮಾಡಿದ್ರು. ಈಗ ಪ್ರಾಫಿಟಲ್ಲಿ ಹೋಗಿ ಸೆಲ್ ಮಾಡಿದ್ರೆ ವಿದಿನ್ ವರ್ಷ 1 ವರ್ಷದಲ್ಲಿ ಸೆಲ್ ಮಾಡಿದ್ರೆ ಅವ್ರಿಗೆ 20% ಟ್ಯಾಕ್ಸ್ ಕಟ್ಟಬೇಕು ಅವರು. ಓಕೆ, ಸೊ ಕಾಮನ್ ಮ್ಯಾನಿಗೆ ಅಷ್ಟು ಟೈಮ್ ಇಲ್ಲ. ಓಕೆ, ಟೈಮ್ ಇಲ್ಲ, ಸ್ಟಾಕ್ ಸೆಲೆಕ್ಷನ್ ಮಾಡಿ ಕೂತ್ಕೊಳ್ಳೋದು ಟೈಮ್ ಇಲ್ಲ. ಸೊ ಅವರಿಗೆ ಈ ಟ್ಯಾಕ್ಸ್ ಪಾಯಿಂಟ್ ಆಫ್ ವ್ಯೂ ನಾನು ನೋಡೋದಾದರೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು 12.5% ನೀವು ಕೊಟ್ಟರೆ ನಿಮಗೆ ನಿಮ್ಮದು ಟ್ಯಾಕ್ಸ್ ಇದ್ದು ಬರ್ಡನ್ ಮುಗೀತು. ಓಕೆ, ಸೊ ದಟ್ ಈಸ್ ದ ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್. ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ ಶೆಡ್ಯೂಲ್. ಈಗ ನಮ್ಮದು ಕಾಮನ್ ಮ್ಯಾನ್ ಏನು, ಅವ್ರು ಪಾಪ ಅವರ ಒಂದು ಜೀವನದಲ್ಲಿ ವ್ಯಸ್ತರಾಗಿರ್ತಾರೆ. ಓಕೆ, ಅವರಿಗೆ ಯಾವ ಶೇರ್ ಬೈ ಮಾಡಬೇಕು, ಎಲ್ಲಿ ರಿಸರ್ಚ್ ಮಾಡಬೇಕು, ಯಾವುದು ಹುಡುಕಬೇಕು, ಅದಕ್ಕೆ ಟೈಮ್ ಇಲ್ಲ. ಒಂದು ಟೈಮ್ ಇದ್ರೂ ಅವರ ಇನ್ವೆಸ್ಟ್ಮೆಂಟ್ 1-2 ಲಕ್ಷ 5 ಲಕ್ಷಕ್ಕೆ ಅಷ್ಟು ಟೈಮ್ ಕೊಡೋದು ಅಗತ್ಯನೂ ಇಲ್ಲ. ಕರೆಕ್ಟ್, ಟೈಮ್ ಇಲ್ಲ ಬೇಸಿಕಲಿ. ಸೊ ಆ 5 ಲಕ್ಷಕ್ಕೆ ಒಂದು 5,000-10,000 ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ದುಡ್ಡು ಕಳ್ಕೊಳ್ಳೋದಕ್ಕಿಂತ ಅವರು ಬೆಟರ್ ಏನು, ಫಂಡ್ ಮ್ಯಾನೇಜರ್ಸ್ ಇದ್ದಾರೆ, ಎಕ್ಸ್ಪರ್ಟ್ಸ್ ಇದ್ದಾರೆ, ಅವರಿಗೆ ಇನ್ವೆಸ್ಟ್ಮೆಂಟ್ ಕೊಡೋದು ಲೈಸೆನ್ಸ್ಡ್ ಗೌರ್ಮೆಂಟ್ ರೆಗ್ಯುಲೇಟೆಡ್ ಸೆಬಿ ರೆಗ್ಯುಲೇಟೆಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು. ಸರ್, ಹಾಗಾದರೆ ಈಗ ಇದುವರೆಗೂ ನಾವು ಮಾತಾಡಿರೋದ್ರಲ್ಲಿ ಸ್ಟಾಕ್ ಮಾರ್ಕೆಟ್ನೂ ಮಾಡ್ಬೋದು ಮತ್ತು ಮ್ಯೂಚುವಲ್ ಫಂಡ್ನೂ ಮಾಡ್ಬೋದು ಅಂತ ಬಂತು. ಹಾಗಾದರೆ ಈಗ ಮ್ಯೂಚುವಲ್ ಫಂಡ್ನ ಮಾಡ್ತಾ ಮಾಡ್ತಾ ಸ್ಟಾಕ್ ಮಾರ್ಕೆಟ್ಗೂ ಅವನು ಹೋಗ್ಬೋದಾ ಮಾಡ್ಬೋದಾ ಅಂತ. ಸೊ ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಓಕೆ ಸರ್, ನಾನು ಯಾವುದು ಬೆಸ್ಟ್ ಇದರಲ್ಲಿ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಆದರೆ ನಾವು ಬೆಸ್ಟ್ ಹೋಗೋದಕ್ಕಿಂತ, ಓಕೆ ಫಾರ್ ಎಕ್ಸಾಂಪಲ್ ಇದು ಬೆಸ್ಟಾ ಇದು ಬೆಸ್ಟಾ ಕೇಳೋದಕ್ಕಿಂತ ಹೀಗೆ ಮಾಡಿದ್ರೆ ನಮಸ್ಕಾರನೂ ಆಯಿತು. ಸೊ ಎರಡೂ ಇರಬೇಕು ಆ್ಯಕ್ಚುಲಿ, ಆದರೆ ಎಲ್ರಿಗೂ ಅದು ಸಾಧ್ಯ ಆಗೋದಿಲ್ಲ. ಓಕೆ, ಸೊ ನಾವು ಏನು ಹೇಳ್ತೀವಿ, ಒಂದು ಕೋರ್ ಆ್ಯಂಡ್ ಸ್ಯಾಟಲೈಟ್ ಅಂತ ಹೇಳಿ ಒಂದು ವೆಲ್ತ್ ಮ್ಯಾನೇಜ್ಮೆಂಟಲ್ಲಿ ಒಂದು ಸ್ಟ್ರಾಟಜಿ ಇದೆ. ಅದೇನು ಹೇಳುತ್ತೆ ಅಂತ ಹೇಳಿದ್ರೆ, ಸೊ ನೀವು ಫಸ್ಟ್ ನಿಮ್ಮದು ಬಜೆಟಿಂಗ್ ಮಾಡಿಕೊಂಡು ನಿಮ್ಗೆ ಎಷ್ಟು ಸೇವ್ ಮಾಡಲಿಕ್ಕಾಗತ್ತೆ, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಾಗತ್ತೆ ಅದನ್ನು ಡಿಸೈಡ್ ಮಾಡಬೇಕು. ಅದಾದಮೇಲೆ ನಿಮ್ಮ ಗೋಲ್ಸ್ ಏನಿದೆ, ಓಕೆ, ನಾನು ಏನಕ್ಕೋಸ್ಕರ ಸೇವಿಂಗ್ ಮಾಡ್ತಾ ಇದ್ದೀನಿ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ಸೊ ನನ್ನ ಮಕ್ಕಳಿಗೆ ಎಜುಕೇಷನ್ಗೋಸ್ಕರನ ಅಥವಾ ನನ್ನ ರಿಟೈರ್ಮೆಂಟ್ಗೋಸ್ಕರನ, ನನಗೆ ಫಾರಿನ್ ಟ್ರಾವೆಲ್ ಮಾಡಬೇಕಾ, ಅಥವಾ ನನಗೊಂದು ಕೆಲವರಿಗೆ ಇಂದಿರುತ್ತೆ, ಸೊ ನನ್ನ ಅಕೌಂಟಲ್ಲಿ ಒಂದು 1 ಕೋಟಿ ಇರಬೇಕು ಖುಷಿ ನನಗೆ, ಅದೇ ಖುಷಿ. ಸೊ ಇದು ಏನು ಗೋಲ್ ನಿಮ್ಮದು ಅದನ್ನು ಡಿಸೈಡ್ ಮಾಡಿಕೊಂಡು ನಿಮಗೆ ತಿಂಗಳು ತಿಂಗಳಿಗೆ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಹೋಗ, ಅದಕ್ಕೆ ಕೋರ್ ಅಂತ ಹೇಳ್ತಾರೆ. ಅಂದರೆ ನೀವು ಗೋಲ್ಸ್ ಡಿಸೈಡ್ ಮಾಡಿಕೊಂಡು ಅದರ ಪ್ರಕಾರ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದು. ನೀವು ಸ್ಟಾಕ್ ಮಾರ್ಕೆಟ್ ಎಲ್ಲಿ ಹೋಗಿದೆ, ಕೆಳಗೆ ಬಿದ್ದಿದ, ಮೇಲೆ ಹೋಗಿದ, ಏನಾಯಿತು, ಯುದ್ಧ ಆಯಿತಾ, ನೀವು ನೋಡೋದೇ ಇಲ್ಲ. ಸೊ ಡಿಸೈಡೆಡ್ ಅದು ಇನ್ವೆಸ್ಟ್ಮೆಂಟ್. ಈಗ ಲೈಫ್ ಇನ್ಶೂರೆನ್ಸ್ LIC ಮಾಡೋದಾದ್ರೆ ಹಿಂಗೆ ಮಾಡ್ತೀರಾ ನೀವು, 20 ವರ್ಷ ಸಿಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಿರ್ತಾನೆ. ಸೊ ಹಾಗೇ ಓಕೆ, ಅದು ಮಾಡ್ಕೊಂಡು ಹೋಗ್ಬೇಕು. ಸೊ ದಟ್ ಈಸ್ ಕಾಲ್ಡ್ ಎ ಸ್ಕೋರ್. ಸ್ಯಾಟಲೈಟ್ ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಸ್ವಲ್ಪ ಎಕ್ಸ್ಟ್ರಾ ದುಡ್ಡಿದೆ, 1-2 ಲಕ್ಷ ಇದೆ. ಸೊ ಮಾರ್ಕೆಟಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ, ನಿಮಗೆ ಏನೋ ಒಂದು ಎಕ್ಸೈಟ್ಮೆಂಟ್ ನಿಮಗೆ. ಸೊ ನಾನೊಂದು ನನ್ನದೇ ಒಂದು ಶೇರ್ ಬೈ ಮಾಡಬೇಕು, ನಾನೇ ಒಂದು ಮಾರ್ಕೆಟಲ್ಲಿ ನೋಡಿ ರಿಸರ್ಚ್ ಮಾಡಿ ಬೈ ಮಾಡಬೇಕು. ಸೊ ಅದನ್ನು ನೀವು ರಿಸ್ಕ್ ತೊಗೊಂಡು ಮಾಡ್ಬೋದು. ಸೊ ಬಟ್ ಈ ಅಮೌಂಟ್ ಡೈರೆಕ್ಟ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಿಮಗೆ ರಿಸರ್ಚ್ ಇರಬೇಕು, ನಿಮ್ಗೆ ವಿಷಯ ಗೊತ್ತಿರಬೇಕು. ಆದರೆ ಗೊತ್ತಿರಬೇಕಾದ್ರೆ ನೀವು ನೀರಲ್ಲಿ ಇಳಿಲೇಬೇಕು. ಸೊ ನೀವು ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಓಕೆ, ಸೊ ಸ್ವಲ್ಪ ಅಮೌಂಟಲ್ಲಿ ಡೈರೆಕ್ಟ್ ಸ್ಟಾಕ್ ಮಾರ್ಕೆಟಲ್ಲೂ ಹಾಕ್ಬೋದು ನೀವು, ಆದರೆ ನಿಮ್ಮ ಮೇಜರ್ ಅಮೌಂಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೋಲ್ ಬೇಸ್ ಆಗಿ ಮಾಡಬೇಕಾಗತ್ತೆ. ಸೊ ಇದು ನಂದೊಂದು ಸಲಹೆ. ಓಕೆ ಸರ್, ಇದು ಇಷ್ಟೊತ್ತು ನೀವು ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಮತ್ತು ಮ್ಯೂಚುವಲ್ ಫಂಡು ಮತ್ತು ಸ್ಟಾಕ್ ಮಾರ್ಕೆಟ್ಗೂ ಇರುವಂಥ ವ್ಯತ್ಯಾಸಗಳೇನು, ಹೂಡಿಕೆದಾರರು ಯಾವ ರೀತಿ ಸ್ಟೆಪ್ಗಳನ್ನ ತೆಗೆದುಕೊಳ್ಬೇಕು ಅಂತ
ನೀವು ಹೇಳಿದ್ರಿ. ಹಾಗಾಗಿ ಕೊನೆಯದಾಗಿ ಹೊಸದಾಗಿ ಹೂಡಿಕೆ ಮಾಡುವಂಥ ಹೂಡಿಕೆದಾರರಿಗೆ ಏನಾದರೂ ಹೇಳೋದಿದ್ರೆ ಏನು ಹೇಳ್ತೀರಾ ಸರ್? ಸೊ ಹೊಸದಾಗಿ ಹೂಡಿಕೆ ಮಾಡೋರಿಗೆ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ನಿಮ್ಮ ಒಂದು ರಿಸ್ಕ್ ಅಪಟೈಟ್ ಏನಿದೆ, ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ಏನಿದೆ, ಅದ್ರ ಬಗ್ಗೆ ಮನಸ್ಸಲ್ಲಿ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ಮತ್ತು ನಿಮ್ಮ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಯಾರಿದ್ದಾರೆ, ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಯಾರಿದ್ದಾರೆ, ಅವರಿಗೆ ಡಿಸ್ಕಷನ್ ಮಾಡಿಕೊಂಡೇ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಮ್ಯೂಚುವಲ್ ಫಂಡ್ಸಲ್ಲಿ ಬೇರೆ ಬೇರೆ ಥರ ರಿಸ್ಕ್ಗಳು ಇರ್ತವೆ. ಸೊ ನೀವು ಅದನ್ನು ಅರ್ಥ ಮಾಡಿಕೊಂಡೇ ಈ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದಲ್ಲದೆ ನಿಮಗೆ ಏನಾದರೂ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಡೌಟ್ ಇದ್ದರೆ, ಅಥವಾ ನಿಮಗೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಬೇಕು, ನನ್ನದೇ ಒಂದಾದ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂಥೇಳಿ ಇದೆ ಇದ್ದರೆ, ಈ ಒಂದು ಕೆಳಗಿನ ಈ ವಿಡಿಯೋ ಕೆಳಗೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಗೂಗಲ್ ಫಾರ್ಮ್ ಲಿಂಕ್ ಇದೆ, ಅದರಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಹಾಕಿ. ಸೊ ಅದಕ್ಕೆ ನಾವು ನಮ್ಮ ಸ್ಟಾಫ್ ನಿಮಗೆ ಕಾಲ್ ಮಾಡಿ ಮಾತಾಡ್ತಾರೆ. ಸೊ ಧನ್ಯವಾದ. ಓಕೆ ಸರ್, ಇಷ್ಟೊತ್ತು ಈ ಎಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ತಮಗೆ ಧನ್ಯವಾದಗಳು ಸರ್. ಸ್ನೇಹಿತರೆ, ಇದಿಷ್ಟು ವಿಚಾರಗಳನ್ನು ಇವತ್ತು ನಾವು ನಿಮ್ಮ ಮುಂದೆ ತಂದಿಟ್ಟಿದ್ದೀವಿ. ಹಾಗೆ ಇನ್ನು ಮುಂದೆ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತಹ ವಿಚಾರಗಳು ಮತ್ತು ಮ್ಯೂಚುವಲ್ ಫಂಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳು ನಿಮ್ಗೆ ಏನಾದರೂ ಬೇಕು ಅನಿಸಿದ್ರೆ ಅದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಅಲ್ಲಿವರೆಗೂ ನೋಡ್ತಾ ಇರಿ ಈ ದಿನ ಚಾನೆಲ್. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.